ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ಶಿರಾ ತಾಲೂಕಿನಲ್ಲಿ ಭಾರೀ ಮಳೆ ಸುರಿಯುತ್ತಿದ್ದು ಈಗ ಸಂಪೂರ್ಣವಾಗಿ ಎಲ್ಲ ಕೆರೆಕಟ್ಟೆಗಳು ಭರ್ತಿಯಾಗಿದೆ. ಎಸ್, ಒಣಗಿದ್ದ ಕೆರೆಗಳಲ್ಲಿ ನೀರು ಕಾಣಿಸಿಕೊಂಡಿದ್ದು ಈಗ ರೈತರಲ್ಲಿ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿರಾ ತಾಲೂಕಿನ ಅಕಾಲಿಕ ಮಳೆಯಿಂದಾಗಿ ಕೆರೆಕಟ್ಟೆಗಳು ಸಂಪೂರ್ಣ ಭರ್ತಿಯಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಹೇಮಾವತಿ ಜಲಾಶಯ ಯೋಜನೆಯ ಕಾಲುವೆಗಳ ಮೂಲಕ ಹರಿದ ನೀರಿನಿಂದಾಗಿ ಹಾಗೂ ಸುರಿದ ಮಳೆಯಿಂದಾಗಿ ತಾಲೂಕಿನ ಕೆರೆಕಟ್ಟೆಗಳು ಸಂಪೂರ್ಣವಾಗಿ ಭರ್ತಿಯಾಗಿವೆ. ವರ್ಷಗಳ ಬರಗಾಲವು ಮೂರೇ ಮೂರು ದಿನದಲ್ಲಿ ಮಾಯವಾಗಿ ಸಂತಸ ತಂದಿದೆ. ಸುಮಾರು 100ಕ್ಕೂ ಹೆಚ್ಚು ಬ್ಯಾರೇಜ್ಗಳು ಭರ್ತಿಯಾಗಿ ಅಂತರ್ಜಲ ಮಟ್ಟ ಹೆಚ್ಚಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ನೀಗಲಿದೆ. ಇನ್ನೊಂದೆಡೆ ನಗರದಲ್ಲಿ ಜನ ರಸ್ತೆಗಿಳಿಯಲು ಸಂಕಟ ಪಡುವಂತಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇಡೀ ದಿನ ಮೋಡ ಕವಿದ ವಾತಾವರಣ ಹಾಗೂ ಜಡಿ ಮಳೆ ಇಡೀ ನಗರವನ್ನ ಚಳಿಯಲ್ಲಿ ನಡುಗಿಸಿದೆ. ಕಳೆದ 3-4 ದಿನದಿಂದ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಶಿರಾ ತಾಲೂಕಿನ ಸಿಡಿಪಿಒ ಕಚೇರಿ ಆವರಣ ಜಲಮಯವಾಗಿ ಪರಿವರ್ತನೆಯಾಗಿದೆ. ಸೋರುತ್ತಿರುವ ಕಚೇರಿ ಸಿಬ್ಬಂದಿಗೆ ಸಂಕಟ. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಯ ದುಸ್ಥಿತಿ ಇದಾಗಿದ್ದು, ಕಂಪ್ಯೂಟರ್ ಪೀಠೋಪಕರಣಗಳ ಮೇಲೆ ನೀರು ಸೋರ್ತಾ ಇದೆ. ಗೋಡೆ ಹಾಗೂ ಕಿಟಕಿಗಳಿಂದ ನೀರು ಕಂಪ್ಯೂಟರ್ ಹಾಗೂ ಪೀಠೋಪಕರಣಗಳ ಮೇಲೆ ಬೀಳ್ತಿದ್ದು, ಇದರೊಂದಿಗೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಸಿಬ್ಬಂದಿ, ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಭಾಗ್ಯಲಕ್ಷ್ಮಿ ಯೋಜನೆ ಮತ್ತು ಸ್ತ್ರೀಶಕ್ತಿ ಯೋಜನೆ ಫಲಾನುಭವಿಗಳು ಭೇಟಿ ನೀಡಿ ನೀರಿನಲ್ಲಿಯೇ ಇರಬೇಕಾದಂತಹ ಅನಿವಾರ್ಯತೆ ಉಂಟಾಗಿದೆ. ಕಟ್ಟಡ ದುರಸ್ತಿಯಾಗಿಲ್ಲ, ಸಿಬ್ಬಂದಿಯ ಗೋಳನ್ನ ಕೇಳುವವರೇ ಇಲ್ಲದಂತಾಗಿದೆ. ನೆಲಹಾಸಿನ ಮೇಲೆ ನೀರು ಜಲಾವೃತಗೊಂಡಿದ್ದು ಕಂಪ್ಯೂಟರ್ಗಳ ಮೇಲೆ ನೀರು ಬಿದ್ದು ಹಾಳಾಗ್ತಿದೆ ಅಂತ ಸಿಬ್ಬಂದಿ ಆತಂಕವನ್ನ ವ್ಯಕ್ತಪಡಿಸಿ, ಆತಂಕದಲ್ಲಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಇದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಜಿಲ್ಲೆ ವತಿಯಿಂದ ಜಿಲ್ಲಾ ಕಾರ್ಯಾಲಯದಲ್ಲಿ ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಜನ್ಮದಿನದ ಅಂಗವಾಗಿ ಪುಷ್ಪ ನಮನವನ್ನು ಸಲ್ಲಿಸಿ ಜೊತೆಗೆ ಬಿಜೆಪಿ ಸಕ್ರಿಯ ಸದಸ್ಯತ್ವ ಕಾರ್ಯಕ್ರಮವನ್ನು ನಡೆಸಲಾಯಿತು. ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಅವರ ನೇತೃತ್ವದಲ್ಲಿ ಹಾಗೂ ಬಿಜೆಪಿ ಮಧುಗಿರಿ ಜಿಲ್ಲಾಧ್ಯಕ್ಷರಾದ ಹನುಮಂತೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಬಿಜೆಪಿ ಸಕ್ರಿಯ ಸದಸ್ಯತ್ವ ಕಾರ್ಯಾಗಾರದಲ್ಲಿ ಬಿಜೆಪಿ ಮುಖಂಡರಾದ ಶ್ರೀ ಅನಿಲ್ ಕುಮಾರ್ ಬಿಎಚ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ ರುದ್ರೇಶ್, ರಾಜ್ಯ ಒಬಿಸಿ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರಾದ ರವಿ ಪಾವಗಡ, ಸದಸ್ಯತ್ವ ಅಭಿಯಾನ ಸಂಚಾಲಕರಾದ ಅರುಣ್ ಹಾಗೂ ಅಶೋಕ್ ಮತ್ತು ಪಕ್ಷದ ಪ್ರಮುಖರು ಹಾಜರಿದ್ದರು. ಇನ್ನೊಂದು ನಮ್ಮಲ್ಲಿ ಕಾರ್ಯಕರ್ತರಲ್ಲಿ ಒಂದು ಭಾವನೆ ಏನಿದೆ ಅಂತ ಹೇಳಿದ್ರೆ, ಈ ಅಲೈಯನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗ್ಬೋದು ಮುಂದೆ? ಖಂಡಿತ ಅಲೈಯನ್ಸ್ ಬಗ್ಗೆ ನಾವು ಈಗ ಗಮನಿಸಬೇಕಾದ ಅಗತ್ಯ ಇಲ್ಲ. ಅಲೈಯನ್ಸ್ ನ ನಮ್ಮ ಹೈಕಮಾಂಡ್ ಒಪ್ಪಿಸಿಕೊಂಡು ಅವರು ಮಾಡ್ತಾರೆ. ಆದ್ರೆ ಅಲ್ಲಿಗೆ ಅಲ್ಲಿವರೆಗೆ ಇಲ್ಲ, ನಾವು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಬೇಕು, ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕು ಅನ್ನೋದೇ ನಮ್ಮ ಗುರಿ, ನಮ್ಮ ಪಕ್ಷದ ಸೂಚನೆ. ಆ ಕಾರಣಕ್ಕಾಗಿ ಯಾರ್ಯಾರೆಲ್ಲ ಆಸಕ್ತಿ ಇದೆ ಮುಂದಿನ ಚುನಾವಣೆ ವಿಚಾರಗಳಿಗೆ, ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ಸಹಕರಿಸಬೇಕು. ಈಗ ಅದಕ್ಕೆ ನಾವು ಅನಿಲ್ ಕುಮಾರ್ ಇರ್ಬೋದು, ಅಧ್ಯಕ್ಷರು ಹನುಮಂತೇಗೌಡ ಇರ್ಬೋದು, ಹಾಗೆ ರುದ್ರೇಶ್ ಇರ್ಬೋದು, ನಮ್ಮ ಪಾವಗಡ ರವಿ ಇರ್ಬೋದು, ಎಲ್ಲರೂ ಕೂಡ ಕೈ ಜೋಡಿಸಬೇಕು. ನಮ್ಮ ಉಳಿದಂತಹ ಅವಧಿನಲ್ಲಿ ಎಷ್ಟು ಹೆಚ್ಚು ಸದಸ್ಯತ್ವ ಮಾಡಕ್ಕೆ ಸಾಧ್ಯ ಅಷ್ಟು ಮಾಡಬೇಕು. ಈ ಫಾರ್ಮ್ ಅನ್ನು ಈಗ ಯಾರ್ಯಾರು ನೀವು ತಾಲೂಕು ಮಂಡಲ ಪ್ರಧಾನ ಕಾರ್ಯದರ್ಶಿಗಳಿದ್ದೀರಿ, ನಮ್ಮ ಮಂಡಲ ಅಧ್ಯಕ್ಷರುಗಳ ಮುಖಾಂತರ ನೀವು ನಿಮ್ಮ ಎಷ್ಟು ಬೂತ್ ಬರುತ್ತೆ ನಮ್ಮ ತಾಲೂಕುಗಳಲ್ಲಿ, ಆ ಬೂತ್ ಸಂಖ್ಯೆಗೆ ಅನುಗುಣವಾಗಿ ಒಂದು ಎರಡೆರಡು ಫಾರ್ಮ್ ಅನ್ನು ಕಲೆಕ್ಟ್ ಮಾಡಬೇಕು. ಎಲ್ಲರೂ ಕೊಡ್ತೀರಾ? ಜೆರಾಕ್ಸ್ ಮಾಡಬೇಕು. ಕೋಲಾರದಲ್ಲಿ ಮಳೆರಾಯನ ಆರ್ಭಟ ಮುಂದುವರೆದಿದ್ದು, ರಸ್ತೆ ಬದಿ ಅಳವಡಿಸಿದಂತಹ ವಿದ್ಯುತ್ ಕಂಬ ಕುಸಿದು ಭಾರಿ ಅನಾಹುತ ಕೈ ತಪ್ಪಿದಂತಾಗಿದೆ. ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಲ್ಡ್ ಕ್ರಾಸ್ ಬಳಿ ಮಳೆಯಿಂದಾಗಿ ರಾಜ್ಯ ಹೆದ್ದಾರಿ ರಸ್ತೆ ಮಧ್ಯೆ 11 ಕೆವಿ ವಿದ್ಯುತ್ ತಂತಿ ಮುರಿದು ಬಿದ್ದಿದ್ದು, ಇನ್ಸುಲೇಟರ್ ವಿದ್ಯುತ್ ತಂತಿಯಾದ ಕಾರಣ ಭಾರೀ ಅನಾಹುತ ಕೈತಪ್ಪಿದೆ. ಲೈನ್ ಟ್ರಿಪ್ ಆಗಿ ವಿದ್ಯುತ್ ಸರಬರಾಜು ಸ್ಥಗಿತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತ. ಒಂದೆಡೆಯಾದರೆ ವಾಹನ ಸವಾರರು ಪರದಾಟ ನಡೆಸುವಂತಾಗಿದೆ.
ಕೋಲಾರ ಜಿಲ್ಲೆಯ ವೈಟ್ ಗಾರ್ಡನ್ ಬಡಾವಣೆಯಲ್ಲಿ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಮಹಿಳೆಯ ಶವ ಪತ್ತೆಯಾಗಿದ್ದು ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತ ಆಗ್ತಾ ಇದೆ. ಮಳೆ ಹಿನ್ನೆಲೆ ಮನೆಗೆ ತೆರಳದೆ ನಿರ್ಮಾಣ ಹಂತದ ಕಟ್ಟಡದಲ್ಲಿ ತಂಗಿದ್ದ ಗಾರೆ ಕೆಲಸಕ್ಕೆ ಬಂದಿದ್ದ ಆಂಧ್ರ ಮೂಲದ ಬುವಿಗಾನಗುಂಟೆ ಗ್ರಾಮದ ನಿವಾಸಿ ಯಶೋದಮ್ಮಳ ಮೃತದೇಹ ವೈಟ್ ಗಾರ್ಡನ್ ಬಡಾವಣೆಯ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಪತ್ತೆಯಾಗಿದ್ದು ಭಾರೀ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಜೊತೆ ಕೆಲಸಗಾರ ಸಂತೋಷ್ ಎಂಬಾತನ ಮೇಲೆ ಅನುಮಾನ ವ್ಯಕ್ತವಾಗಿದ್ದು ಅತ್ಯಾಚಾರ ಮಾಡಿ ಕೊಲೆ ಮಾಡಿರಬಹುದು ಎಂದು ಶಂಕಿಸಲಾಗಿದೆ. ಇನ್ನು ಸ್ಥಳಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಕಳೆದೆರಡು ದಿನಗಳಿಂದ ನಗರ ಸೇರದಂತೆ ಗೌರಿಬಿದನೂರಿನಾದ್ಯಂತ ಜಿಟಿ ಜಿಟಿ ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ಮತ್ತು ನಗರಸಭೆ ಬುಧವಾರ ಬೆಳ್ಳಂಬೆಳಗ್ಗೆ ನಗರ ಪ್ರದಕ್ಷಿಣೆ ಮಾಡಿ ಅಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಮುಂದಾಗಿದ್ದಾರೆ. ನಗರದ ವಿವಿಧ ವಾರ್ಡ್ಗಳಲ್ಲಿ ಚರಂಡಿ ನೀರು ರಸ್ತೆ ಮತ್ತು ಮನೆಗಳಿಗೆ ನುಗ್ಗುತ್ತಿದೆ. ಇದರಿಂದ ನಗರದ ಜನತೆ ಹೈರಾಣಾಗಿದ್ದಾರೆ. ತಹಶೀಲ್ದಾರ್ ಮಹೇಶ್ ಸ್ಪತ್ರಿ, ನಗರಸಭೆ ಪೌರಾಯುಕ್ತೆ ಡಿಎಂ ಗೀತಾ ಮತ್ತು ಸಿಬ್ಬಂದಿ ನಗರದ ವಿವಿಧ ವಾರ್ಡ್ಗಳಲ್ಲಿ ಸಂಚರಿಸಿ ಪರಿಶೀಲನೆ ನಡೆಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ತಹಶೀಲ್ದಾರ್ ಮಹೇಶ್ ಸ್ಪತ್ರಿ, ನಗರದಲ್ಲಿ ರಾಜಕಾಲುವೆಗಳ ಒತ್ತುವರಿಯಾಗಿದ್ದು ನೀರು ಸರಾಗವಾಗಿ ಹರಿಯಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಮಳೆ ನೀರು ರಸ್ತೆಗಳಲ್ಲಿ ಮತ್ತು ಮನೆಗಳಿಗೆ ಜಲಾವೃತಗೊಳ್ಳುತ್ತಿದೆ. ಹೀಗಂತ ವಿಷಾದ ವ್ಯಕ್ತಪಡಿಸಿದರು. ನಗರದ ವಿವಿಧೆಡೆಗಳಲ್ಲಿರುವ ರಾಜಕಾಲುವೆಗಳು ಒತ್ತುವರಿಯಾಗಿದ್ದು ಇದರಿಂದ ನೀರು ಸರಾಗವಾಗಿ ಹರಿಯದಂತಾಗಿದ್ದು ತಾಲೂಕು ಆಡಳಿತ ಈಗಾಗಲೇ ರಾಜಕಾಲುವೆಗಳನ್ನು ಮತ್ತು ರಾಜಕಾಲುವೆ ಒತ್ತುವರಿಯನ್ನು ಗುರುತಿಸಲಾಗಿದೆ. ರಾಜಕಾಲುವೆ ಒತ್ತುವರಿ ಮಾಡಿಕೊಂಡವರು ತಮ್ಮ ಸ್ವಂತ ಖರ್ಚಿನಲ್ಲಿ ತೆರವು ಮಾಡಬೇಕು. ಇಲ್ಲವಾದಲ್ಲಿ ತಾಲೂಕು ಆಡಳಿತ ತೆರವು ಕಾರ್ಯಾಚರಣೆ ಮಾಡಲಾಗುವುದು. ಇದರ ಖರ್ಚು ವೆಚ್ಚವನ್ನು ಒತ್ತುವರಿದಾರರೇ ಭರಿಸಬೇಕು ಅಂತ ಎಚ್ಚರಿಕೆ ನೀಡಿದ್ದಾರೆ. ನಮಗೆ ಇದು ಮಳೆಗಾಲ ಜಾಸ್ತಿ ಆಗಿದೆ. ಎಸ್ಪೆಷಲಿ ಗೌರಿಬಿದನೂರಿನಲ್ಲಿ ಸುಮಾರು ಒಂದು ಮೂರ್ನಾಲ್ಕು ದಿವಸ ಆಯಿತು ತುಂಬ ಮಳೆ ಬೀಳ್ತಾ ಇರೋದ್ರಿಂದ ಏನಾಗಿದೆ, ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿರೋರು ಒತ್ತುವರಿ ಆಗಿರೋದ್ರಿಂದ ಏನಾಗ್ತಾ ಇದೆ, ನೀರು ಸರಾಗವಾಗಿ ಹರಿತಾ ಇಲ್ಲ. ಇದರಿಂದ ಏನಾಗಿದೆ, ಆ ನೀರು ಮನೆಗೆ ನುಗ್ಗುವಂಥ ಸಮಸ್ಯೆಗಳು ಕೂಡ ಆಗ್ತಾ ಇದ್ದಾವೆ. ಆದ ಕಾರಣ ಇವಾಗ ನಾವು ಫೀಲ್ಡಿಗೆ ಇಳಿದಿದ್ದೀವಿ. 100% ಯಾರು ಒತ್ತುವರಿದಾರರಿದ್ದಾರೆ ನಿಮ್ಗೆ ಇನ್ಮೇಲೆ ನೋಟಿಸ್ ಬರುತ್ತೆ, ನೀವು ಅದನ್ನು ತೆರವುಗೊಳಿಸಿ, ಇಲ್ಲ ಅಂತಂದರೆ ನಾವು ತೆರವುಗೊಳಿಸಿ ಅದು ಏನು ಖರ್ಚು ಬಂತು ದಂಡ. ತಾವು ತೆರವುಗೊಳಿಸಿದರೆ ತಮ್ಮ ಖರ್ಚು ಅಷ್ಟೇ ಆಗುತ್ತೆ. ಬಟ್ ನಾವೇನಾದರೂ ತೆರವುಗೊಳಿಸಿದ ನೋಟಿಸ್ ಕೊಟ್ಟ ಮೇಲೂ ತಾವು ತೆರವುಗೊಳಿಸಿಲ್ಲ ಅಂದರೆ ತೆರವುಗೊಳಿಸಿದ ಹಣದ ಜೊತೆಗೆ ನಿಮಗೆ ದಂಡ ಮತ್ತು ಕಾನೂನು ಕ್ರಮನೂ ಕೂಡ ಎದುರಿಸ್ಬೇಕಾಗತ್ತೆ ಅಂತ ಹೇಳ್ತಾ ಇವತ್ತು ಭೇಟಿ ನೀಡಿದ ಉದ್ದೇಶ ಈ ಒಂದು ಏರಿಯಾದಲ್ಲಿ ಏನು ವಾರ್ಡ್ಗಳಲ್ಲಿ ಅಲ್ಲೆಲ್ಲೇ ನೀರು ಬ್ಲಾಕ್ ಆಗ್ತಾ ಇದೆ ಅದನ್ನು ಸರಿಪಡಿಸಕ್ಕೆ ಬಂದಿದ್ದು. ಸೊ ಎಲ್ಲರೂ ಕೂಡ ಯಾರೂ ಕೂಡ ಏನು ರಾಜಕಾಲುವೆ ಏನಿದ್ದಾವೆ ಅದನ್ನು ಯಾರೂ ಕೂಡ ಒತ್ತುವರಿ ಮಾಡಬಾರ್ದು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ವೇಳೆ ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಉಪಾಧ್ಯಕ್ಷ ಫರೀದ್ ಹಾಗೂ ಸದಸ್ಯರುಗಳಾದ ರಾಜಕುಮಾರ್, ಮಂಜುಳಾ, ರಾಮಾಂಜಿ ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಸಮಗ್ರ ನೇತ್ರ ಚಿಕಿತ್ಸಾ ಸೇವೆಗಳ ಪೂರೈಕೆದಾರದಲ್ಲಿ ಒಂದಾಗಿರುವಂತಹ ಡಾಕ್ಟರ್ ಅಗರ್ವಾಲ್ ಗ್ರೂಪ್ಸ್ ಆಫ್ ಐ ಹಾಸ್ಪಿಟಲ್ಸ್ ವತಿಯಿಂದ ಹೊಸ ಚಿಕಿತ್ಸಾಲಯವನ್ನು ತುಮಕೂರಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಉದ್ಘಾಟನೆ ಮಾಡಲಾಯಿತು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ, ಈ ಚಿಕಿತ್ಸಾಲಯವನ್ನು ಉದ್ಘಾಟಿಸಲು ನನಗೆ ಗೌರವ ಇದೆ. ಜೀವನದ ಪ್ರತಿಯೊಂದು ಹಂತದಲ್ಲೂ ಕಣ್ಣಿನ ಆರೋಗ್ಯವು ನಿರ್ಣಾಯಕವಾಗಿದೆ ಮತ್ತು ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ನಿಯಮಿತ ತಪಾಸಣೆ ಅತ್ಯಗತ್ಯ. ಡಾಕ್ಟರ್ ಅಗರ್ವಾಲ್ಸ್ ಐ ಕ್ಲಿನಿಕ್ ಸಮಗ್ರ ಕಣ್ಣಿನ ಆರೋಗ್ಯ ಸೇವೆಗಳನ್ನು ನೀಡುತ್ತದೆ. ಸಂಸ್ಥೆಯು ವಿಶೇಷ ಕಣ್ಣಿನ ಆರೈಕೆಯನ್ನು ಸ್ಥಳೀಯ ಸಮುದಾಯಕ್ಕೆ ಹತ್ತಿರ ತರಲು ಗುರಿಯನ್ನು ಹೊಂದಿದ್ದು ಕೈಗೆಟಕುವ ಮತ್ತು ಸಮಗ್ರ ಕಣ್ಣಿನ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತೆ ಅಂತ ತಿಳಿಸಿದ್ರು. ಒಂದು ಐ ಕ್ಲಿನಿಕ್ ಈಗ ಎಲ್ಲರೂ ಕೂಡ ಬಡವರು ಹೋಗಿ ಬೇರೆ ಕಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಮೊನ್ನೆನೂ ಕೂಡ ನಾವು ಕಳೆದ ತಿಂಗಳು 23 ಐ ಕ್ಯಾಂಪ್ನೇ ಮಾಡಿಸಿದ್ವಿ. ಏಕಂತಾನೆ ಮಾಡಿ ಸುಮಾರು 400 ಹೆಚ್ಚು ಅಲ್ಲಿ ಕನ್ನಡ ಕೊಡಿಸ್ತಕ್ಕಂಥದ್ದು. ಒಂದು 36 ಜನಕ್ಕೆ ಆಪರೇಷನ್ ಮಾಡಿಸೋದು ಎಲ್ಲ ಕೂಡ ಮಾಡಿದ್ವಿ. ಒಂದು ಸೋಷಿಯಲ್ ಸರ್ವಿಸ್ ಆಗಿ ಮಾಡಿದ್ವಿ. ಬಟ್ ಈಗ ರೆಗ್ಯುಲರ್ ಆಗಿ ಯಾರಿಗಾದ್ರೂ ಕೂಡ ಸಮಸ್ಯೆ ಇರ್ತದೆ. ಈಗ ಅವರು ಪ್ರಾಸ್ತಾವಿಕ ಹೋಗಿ ಹೇಳುವಂತ ಸಂದರ್ಭದಲ್ಲಿ ಹೇಳಬಹುದು, ಹಲವಾರು ಜನ ಶುಗರ್ ಡಯಾಬಿಟಿಕ್ ಇರ್ತಕ್ಕಂಥವ್ರು ಅದನ್ನ ಸರಿಯಾದ ರೀತಿಯಲ್ಲಿ ಪರೀಕ್ಷೆಗಳು ಮಾಡಿಸ್ಕೊಳ್ತಾ ಇದ್ದಾರೆ. ಫಸ್ಟ್ ಕಳ್ಕೊಳ್ಳೋದೇ ಕಣ್ಣು, ಅದರಿಂದ ಅವ್ರ ದೃಷ್ಟಿಗೆ ಏನಾಗ್ತಕ್ಕಂಥದ್ದಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಆರೋಗ್ಯ ಎಷ್ಟು ಮುಖ್ಯ ಅಂತಕ್ಕಂಥದ್ದು ಇವತ್ತು ಎಷ್ಟು ನಾವು ಎಚ್ಚರಿಕೆಯಿಂದ ಇದ್ರು ಕೂಡ ಈ ಕಾಲದಲ್ಲಿ ಸಾಲದು. ಮಹಾಮಾರಿಗಳು ಯಾವಾಗ ಯಾರನ್ನ ಆವರಿಸ್ಕೊಳ್ತವೆ ಗೊತ್ತಿಲ್ಲ, ಯಾವ ರೀತಿ ಆವರಿಸ್ಕೊಳ್ತವೆ ಗೊತ್ತಿಲ್ಲ. ಅಂತ ಪರಿಸ್ಥಿತಿಗೆ ನಾವೆಲ್ಲರೂ ಕೂಡ ಬಂದ್ಬಿಟ್ಟಿದ್ದೇವೆ. ಇವತ್ತು ಪರಿಸರ ಅಷ್ಟು ಕಲ್ಮಶ ಆಗಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಖಂಡಿತ ಇವಾಗ ಇದು ಒಂದು ಉತ್ತಮವಾದ ಸೇವೆ.
ದೃಷ್ಟಿ ಇಲ್ಲದೆ ಇದ್ದಂಥವ್ರು ಸಾಕಷ್ಟು ಜನ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಬದುಕ್ತಾ ಇರ್ತಕ್ಕಂಥದ್ದನ್ನು ನೋಡ್ತೇವೆ. ಅಂಗೋಬಿಗೆ ಕಣ್ಣು ಕಾಣದೇ ಇದ್ದಂಥವ್ರನ್ನ ನಾನು ಮೂರು ಜನನ ಡಿಗ್ರಿ ಓದಿಸ್ತಕ್ಕಂಥದ್ದು ಕೂಡ ನಮ್ಮ ತಾಲೂಕಲ್ಲಿ ಎಲ್ಲ ಕೂಡ ಮಾಡಿದ್ದಾರೆ. ಆಸ್ಪತ್ರೆಯ ಡಾಕ್ಟರ್ ಗಿರೀಶ್ ರೆಡ್ಡಿ ಜಿಸಿ ಮಾತನಾಡಿ, ಚಿಕ್ಕನಾಯಕನಹಳ್ಳಿಯಲ್ಲಿ ಡಾಕ್ಟರ್ ತರಬೇತಿ ಪಡೆದ ನೇತ್ರ ಶಾಸ್ತ್ರ ತಜ್ಞರು ಮತ್ತು ಪರಿಣಿತ ವೈದ್ಯರ ಸಹಾಯದಿಂದ ಉನ್ನತ ಶ್ರೇಣಿಯ ಸೇವೆಗಳನ್ನು ಒದಗಿಸುವುದು ನಮ್ಮ ಗುರಿಯಾಗಿದೆ. ಸಮುದಾಯದ ಕಣ್ಣಿನ ಆರೈಕೆ ಅಗತ್ಯಗಳನ್ನು ಅತ್ಯುನ್ನತ ಗುಣಮಟ್ಟದೊಂದಿಗೆ ಪೂರೈಸಲಾಗಿದೆ ಅಂತ ತಿಳಿಸಿದರು. ಈಗ ನಾವು ನೋಡ್ಕೊಂಡ್ರೆ ಎ ಎಸ್ ಐ ಮತ್ತು ಎಸ್ ಎಸ್ ಎಲ್ಲಿ ಇಬ್ಬರಿಂದ 30 ಭಾಗ ಇದೆ. ಜನರಲ್ ಇನ್ಶೂರೆನ್ಸ್ ಒಂದು 40 ಭಾಗ ಇದೆ ನಮ್ದು, 40 45. ಮಿಕ್ಕಿರೋದು ಪೇ ಮಾಡಿ ಮಾಡಿಸ್ಕೊಂತಿಲ್ಲ, ದುಡ್ಡು ಕೊಟ್ಟು ಮಾಡಿಸ್ಕೊಂತಿರೋ ಒಂದು 30% ಅಷ್ಟು. ಸೊ ಹಂಗಾಗಿ ಜನ ಅವೇರ್ನೆಸ್ ಜಾಸ್ತಿ ಆಗಿದೆ ಈಗ. ಸೊ ಹಂಗಾಗಿ ಇನ್ಶೂರೆನ್ಸಸ್ ಜಾಸ್ತಿ ಮಾಡಿಸ್ಕೊತಾ ಇದಾರೆ. ಮಕ್ಕಳು ಕೆಲಸ ಮಾಡ್ತಿರೋ ಮಕ್ಕಳು ಇ ಎಸ್ ಐ ಇಟ್ಕೊಂಡಿರ್ತಾರೆ. ಸೊ ಹಂಗಾಗಿ ಅದನ್ನು ಯೂಸ್ ಮಾಡ್ಕೊತಿದ್ದಾರೆ. ಚಿಕ್ಕನಾಯಕನಹಳ್ಳಿ ಸ್ಟಾರ್ಟ್ ಆಗಲೇ ಆಲ್ಮೋಸ್ಟ್ 1 ತಿಂಗಳು ಆಗ್ತಾ ಬರ್ತಿದೆ. ಸೊ ಈ ಇಷ್ಟು ದಿನ ನಾವು ನೋಡ್ತಿರೋ ಪೇಷಂಟ್ಸ್ ನೋಡಿಕೊಂಡ್ರೆ ಡೆಫಿನೆಟ್ಲಿ ಚಿಕ್ಕನಾಯಕನಹಳ್ಳಿಗೆ ಇದಕ್ಕಿಂತ ದೊಡ್ಡ ಹಾಸ್ಪಿಟ್ಲ್ ಬೇಕು ಅನಿಸ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ವಾಲ್ಯೂ ನೋಡ್ಕೊಂಡು ಡೆಫಿನೆಟ್ಲಿ ಎಕ್ಸ್ಪೆಂಡ್ ಮಾಡಲೇಬೇಕಾಗುತ್ತೆ ಅದ ಅನ್ಕೊಂಡಿದ್ವಿ ನಾವು. ಸೊ ಆಗಲೇ ಈ ತಿಂಗಳು 3-4 ಕೇಸ್ ಇಲ್ಲಿಂದ ಬಂದಿದೆ, ಆಪರೇಷನ್ ಮಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ಕೆಎಸ್ ಕಿರಣ್ ಕುಮಾರ್, ಮಾಜಿ ಶಾಸಕ ಕೆ ಪುರಂದರ್, ತಹಶೀಲ್ದಾರ್ ಸಿ ಎಚ್ ದಯಾನಂದ್, ಪುರಸಭೆ ಅಧ್ಯಕ್ಷ ಎಂ ರಾಜಶೇಖರ್, ಮುನ್ಸಿಪಲ್ ವೈಸ್ ಪ್ರೆಸಿಡೆಂಟ್ ಕೆ ನಡಾಫ್, ಪೊಲೀಸ್ ಇನ್ಸ್ಪೆಕ್ಟರ್ ಧೀರಜ್ ಹಾಗೂ ಮುಂತಾದವರು ಹಾಜರಿದ್ದರು. ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಡಿಕೆ ಸುರೇಶ್ ಅಭ್ಯರ್ಥಿಯಾಗಿ ನಿಲ್ಲಲಿದ್ದು ಅವರೇ ಈ ಬಾರಿ ಎಂಎಲ್ಎ ಆಗಿ ಗೆಲ್ಲಲಿದ್ದಾರೆ ಅಂತ ಹೇಳಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ನುಡಿದಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಉಪಚುನಾವಣೆಗೆ ಈಗಾಗಲೇ ಸಕಲ ತಯಾರಿ ನಡೆಯುತ್ತಿದ್ದು ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಸಾಕಷ್ಟು ಕಸರತ್ತು ನಡೆಸಲಾಗ್ತಿದೆ. ಆದರೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಚನ್ನಪಟ್ಟಣದ ಅಭ್ಯರ್ಥಿ ಡಿಕೆ ಸುರೇಶ್ ಎಂದು ಸ್ಪಷ್ಟಪಡಿಸಿದ್ದಂತಿದೆ. ಇನ್ನು ಅವರ ಪರವಾಗಿ ಪ್ರಚಾರ ಮಾಡಲು ಚನ್ನಪಟ್ಟಣಕ್ಕೆ ಹೋಗುವುದಾಗಿಯೂ ಸಹ ತಿಳಿಸಿದ್ದಾರೆ. ಅವರು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ನಮ್ಮ ಜೊತೆ ವಿಧಾನಸೌಧಕ್ಕೆ ಬರಲಿದ್ದಾರೆ. ಇನ್ನು ಜೆಡಿಎಸ್ ಬಿಜೆಪಿ ನಾಯಕರ ಒಳಜಗಳದಿಂದ ನಮಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಎಂದು ಉತ್ತರಿಸಿದ್ದಾರೆ. ನಾನು ಚನ್ನಪಟ್ಟಣ ನಮ್ಮ ಡಿಕೆ ಸಾಹೇಬ್ ಆಶೀರ್ವಾದ. ನಾನು ಚನ್ನಪಟ್ಟಣಕ್ಕೆ ಹೋಗಿ ಚುನಾವಣೆ ಪ್ರಚಾರ ಮಾಡ್ತೀನಿ. ಚನ್ನಪಟ್ಟಣದ ನಮ್ಮ ಅಭ್ಯರ್ಥಿ ನನ್ನ ಭಾವನೆ ನಮ್ಮ ಸುರೇಶನ ಗೆಲ್ತಾರೆ ಅಂತ ನಂಬಿಕೆ ಇದೆ. ನಮ್ಮ ಸುರೇಶನ ಗೆಲ್ತಾರೆ, ನಮ್ಮ ಜೊತೆ ವಿಧಾನಸೌಧದಲ್ಲಿ ಕೂರ್ತಾರೆ. ಸರ್, ನಮಗೆಲ್ಲ ಆಸೆ ಏನು ಅಂದ್ರೆ ನಮ್ ಸುರೇಶ್ ಅಣ್ಣ ಬರಬೇಕು ಅಂತ. ನಾನೊಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ನಮ್ಗೊಂದು ಆಸೆ ಇರುತ್ತೆ. ಬಟ್ ಪಕ್ಷದ ತೀರ್ಮಾನ ಏನು ಅಂತ ನನಗೆ ಗೊತ್ತಿಲ್ಲ. ಡಿಕೆ ಸಾಹೇಬ್ರು ನಿಲ್ಬಹುದು, ಸುರೇಶ್ ಅಣ್ಣ ಗೊತ್ತಿಲ್ಲ. ನನ್ನ ವೈಯಕ್ತಿಕ ಆಸೆ ನಮ್ ಸುರೇಶ್ ಅಣ್ಣ ನಿಲ್ಬೇಕು, ಅಲ್ಲಿ ಅವ್ರನ್ನ ಗೆಲ್ಸ್ಕೊಂಡು ವಿಧಾನಸೌಧದಲ್ಲಿ ಅವ್ರು ಬರಬೇಕು. ಅವ್ರ ಮಾರ್ಗದರ್ಶನ ನಮ್ಗೆಲ್ರಿಗೂ, ನಾವೆಲ್ಲ ಫಸ್ಟ್ ಟೈಮ್ ಎಂಎಲ್ಎಗಳೆಲ್ಲ ಮಾತಾಡ್ಕೊಂಡಾಗ ನಮ್ಮ ಸುರೇಶ್ ಅಣ್ಣನ ನಾವೆಲ್ಲ ಓದಿ ಅಲ್ಲಿ ಎಲ್ಲ ರೀತಿ ಆ ಚನ್ನಪಟ್ಟಣದಲ್ಲಿ ಒಂದಷ್ಟು ಓಡಾಡಿ, ಒಂದಷ್ಟು ಪಂಚಾಯತಿಯಲ್ಲಿ ಓಡಾಡಿ, ಮನೆ ಮನೆ ಸುತ್ತಿ ನಮ್ಮ ಸುರೇಶ್ ಅಣ್ಣನ ನಮ್ದೊಂದು ಅಳಿದು ಸೇವೆ ಅವ್ರನ್ನ ವಿಧಾನಸೌಧಕ್ಕೆ ಕರ್ಕೊಂಡ್ಬರ್ಬೇಕು. ಸರ್, ಚಿಕ್ಕಬಳ್ಳಾಪುರ ನಗರಸಭೆ ಆವರಣದಲ್ಲಿ ನಗರಸಭೆಯ ವತಿಯಿಂದ ಆಯುಧ ಪೂಜೆಯನ್ನ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮಾತನಾಡಿ, ನಾವೆಲ್ಲರೂ ಒಟ್ಟಾಗಿ ಸೇರಿ ಭಕ್ತಿಯಿಂದ ಆಯುಧ ಪೂಜೆ ಸಲ್ಲಿಸಿದ್ದೇವೆ. ಒತ್ತಡದ ನಡುವೆಯೂ ವರ್ಷ ಪೂರ್ತಿ ನಮ್ಮ ಸೇವಾ ಕಾರ್ಯಗಳನ್ನು ನೆರವೇರಿಸಿ ಜನರಿಗಾಗಿ ಶ್ರಮ ಪಡುವವರು ನಗರಸಭೆ ಸಿಬ್ಬಂದಿ. ಪೌರ ಕಾರ್ಮಿಕರಿಗೆ ಇಂದು ಗೌರವ ನೀಡುವ ಜೊತೆಗೆ ಬಟ್ಟೆ ವಿತರಿಸಿದ್ದೇವೆ. ನಾವೆಲ್ಲರೂ ಒಂದೇ ಕುಟುಂಬ ಎಂದು ಸಂದೇಶ ಸಾರಿದ್ದೇವೆ. ಮಾದರಿ ನಗರಸಭೆಯನ್ನಾಗಿ ಮಾಡಲು ಪಣ ತೊಟ್ಟಿದ್ದು ಉಪಾಧ್ಯಕ್ಷರ ಸಮೇತ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಕೆಲಸ ಮಾಡಲಾಗುವುದು. ಇನ್ನು ಸ್ವಚ್ಛತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ನಗರಸಭೆ ವತಿಯಿಂದ ವಿಶೇಷ ಗಮನ ಹರಿಸಿ ಆದ್ಯತೆ ಮೇರೆಗೆ ಕೆಲಸಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು. ನಗರಸಭೆಯಲ್ಲಿ ದಸರಾ ಹಬ್ಬದ ಒಂದು ಹಿನ್ನೆಲೆ ಆಯುಧ ಪೂಜೆಯನ್ನು ಬಹಳ ವಿಜೃಂಭಣೆಯನ್ನು ನಡೆಸಿರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಪೌರ ಕಾರ್ಮಿಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ಪಟ್ಟಿಯನ್ನು ರಚನೆ ಮಾಡಿ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಿರ್ಬೋದು. ಏನು ಹೇಳ್ತೀರಾ ಸರ್? ಇವತ್ತು ನಮ್ಮ ನಗರಸಭೆ ವತಿಯಿಂದ ವರ್ಷವಿಡೀ ಏನು ನಗರದಲ್ಲಿ ವಾಹನಗಳು ಸ್ವಚ್ಛತೆ ಆಗ್ಬೋದು, ಮತ್ತು ಲೈಟಿಂಗ್ ಆಗ್ಬೋದು, ನೀರಿನ ಇದಾಗ್ಬೋದು, ಎಲ್ಲ ಗಾಡಿಗಳು ವರ್ಷ ಪೂರ್ತಿ ಕೆಲಸ ಮಾಡಿದ್ದೆ. ವರ್ಷಕ್ಕೊಂದಿನ ನಮ್ಮ ಸಂಪ್ರದಾಯದ ಪ್ರಕಾರ ಆಯುಧ ಪೂಜೆಯನ್ನು ಇವತ್ತು ಅಂದ್ಕೊಂಡಿದ್ದೀವಿ. ಎಲ್ಲ ನಮ್ಮ ಉಪಾಧ್ಯಕ್ಷರು, ಎಲ್ಲ ನಗರಸಭಾ ಸದಸ್ಯರು, ನಮ್ಮ ಪೌರ ಕಾರ್ಮಿಕರು, ವಾಲ್ಯೂಮೆನ್ಸು, ಎಲ್ಲ ನಮ್ಮ ಸಿಬ್ಬಂದಿ, ಎಲ್ಲ ಅಧಿಕಾರಿಗಳು, ಹೆಲ್ತ್ ಇನ್ಸ್ಪೆಕ್ಟರ್ಸು, ಇವತ್ತು ಎಲ್ಲ ಒಟ್ಟಾರೆ ಇವತ್ತು ವಿಜೃಂಭಣೆಯಿಂದ ನಾವು ಆಯುಧ ಪೂಜೆಯನ್ನು
ನೆರವೇರಿಸಿದೆ. ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರಾಗಿರ್ಬೋದು ಸಿಬ್ಬಂದಿ ವರ್ಗದವರಿಗೆ ಏನು ಸಂದೇಶ ಕೊಟ್ಟರೆ ಸರ್? ಇವತ್ತು ಏನು ನಮ್ಗೆ ಅವಕಾಶ ಬಂದಿದೆ, ಇವಾಗೆಲ್ಲ ನಾವು ಒಂದು ಕುಟುಂಬದ ರೀತಿಯಲ್ಲಿ ನಗರದಲ್ಲಿ ಎಲ್ಲ ಕೆಲಸಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಾವು ಭೇದ ಭಾವ ಇಲ್ದಿರ ಎಲ್ಲ ಒಂದೇ ಅಣ್ಣ ತಮ್ಮಂದಿರುತ್ತಾರ. ನಾವು ನಗರವನ್ನು ಒಂದು ಮಾದರಿಯಾಗಿ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆಯನ್ನು ಹೆಚ್ಚು ರೀತಿಯಲ್ಲಿ ಶುಚಿಯ ಆಗ್ಬೋದು, ಕುಡಿಯೋ ನೀರಾಗ್ಬೋದು, ಲೈಟಿಂಗ್ ವ್ಯವಸ್ಥೆ ಆಗ್ಬೋದು, ಇದನ್ನೆಲ್ಲ ಮಾದರಿಯಾಗಿ ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲ ನಾವು ಪಣ ತೊಟ್ಟಿದ್ದೀವಿ. ಅದಕ್ಕೆಲ್ಲ ನಮ್ಮ ಸಿಬ್ಬಂದಿ ನಮ್ಮ ಕಾರ್ಮಿಕರು ಎಲ್ಲ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಇವತ್ತು ಏನು ವಿಜಯದಶಮಿ ಆಯುಧ ಪೂಜೆ ಇದೆ, ಎಲ್ರಿಗೂ ನಮ್ಮ ಸಿಬ್ಬಂದಿಗೆ ನಮ್ಮ ಕಾರ್ಮಿಕರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಶುಭಾಶಯವನ್ನು ತಿಳಿಸ್ತೇನೆ. ನಗರಸಭಾ ಉಪಾಧ್ಯಕ್ಷ ಜೆ ನಾಗರಾಜ್ ಮಾತನಾಡಿ, ಕಳೆದ ಒಂದೂವರೆ ವರ್ಷದಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದ್ದು ವಿಭಿನ್ನ ಯೋಜನೆಗಳ ಮುಖಾಂತರ ಅಭಿವೃದ್ಧಿ ಕಾರ್ಯಗಳು ಕೈಗೆತ್ತಿಕೊಳ್ಳುವ ಜೊತೆಗೆ ನಗರಸಭೆಯ ಸಂಪನ್ಮೂಲಗಳನ್ನು ಬೆಳೆಸಲು ಯೋಜನೆಗಳನ್ನು ರೂಪಿಸಲು ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದ್ದೇವೆ. ನಗರಸಭೆ ಅಂಗಡಿಗಳ ಹರಾಜು ಪ್ರಕ್ರಿಯೆ ಮುಂದಿನ ದಿನಗಳಲ್ಲಿ ನಡೆಯಲಿದ್ದು ಇದರಿಂದ ಹೆಚ್ಚು ಲಾಭ ನಗರಸಭೆಗೆ ಆಗುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಒಂದು ಎಲ್ಲ ಗಾಡಿಗಳನ್ನು ಒಂದೇ ಜಾಗದಲ್ಲಿ ಸೇರಿಸಿ ಎಲ್ಲರಿಗೂ ಕರೆಸಿ ಬದಲಿ ಇರುವಂಥವ್ರನ್ನು ಕೂಡ ಮನೆಯಲ್ಲಿರೋದು ಬೇಡ, ಹಬ್ಬದ ರೀತಿಯಲ್ಲಿರಬೇಕು ಅಂತೇಳಿ ಅವ್ರನ್ನೂ ಕೂಡ ಕರೆಸಿ ಈ ದಿನ ಅವರಿಗೆ ಬಟ್ಟೆ ಕೊಡೋಂಥ ವಿಚಾರ ಆಗಿರ್ಬೋದು, ಮಹಿಳೆಯರಿಗೆ ಅಕ್ಕ ತಂಗಿರ್ತಾರ ಅರ್ಶನ ಕುಂಕುಮ ಥರ ಕೊಡೋಂಥದ್ದಾಗಲಿ ಭಾಳ ಅಚ್ಚುಕಟ್ಟಾಗಿ ಮಾಡಿದರೆ ಭಾಳ ಖುಷಿ ಆಗುತ್ತೆ. ಜೊತೆಗೆ ನಾವು ಚುನಾವಣೆ ಗದ್ದಾಗೆ ಹೇಳಿದ್ವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಂತ ಬಂದಿದ್ದೀವಿ, ಭ್ರಷ್ಟಾಚಾರ ರಹಿತ ಆಡಳಿತ ಕೊಡಬೇಕಂತ ಬಂದಿದ್ದೀವಿ. ನಾವು ಮಾತು ಕೊಟ್ಟು ಸುಮ್ಮನೆ ಸುಳ್ಳು ಹೇಳುವಂಥವ್ರಲ್ಲ, ಮಾತು ಕೊಡ್ದಿರೋಣ, ಒಳ್ಳೆ ಕೆಲಸ ಮಾಡಬೇಕಂತೇಳಿ ಬಂದಿದ್ವಿ. ಇನ್ನು ಜೊತೆಗೆ ಈ ದಿನ ನಮ್ಮ ಅಧ್ಯಕ್ಷರು, ನಾವು ಪೌರ ಕಾರ್ಮಿಕರು ಎಲ್ಲರೂ ಕೂಡ ನೀವು ಬೆಳಗ್ಗೆಯಿಂದ ವೀಕ್ಷಣೆ ಮಾಡ್ತಾ ಇದ್ದೀರ, ಭಾಳ ಸಂತೋಷದಿಂದ ನಾವು ಭಾಗಿಯಾಗಿದ್ವಿ. ಅದೇ ರೀತಿ ಸಂಪನ್ಮೂಲ ಬೆಳೆಸಬೇಕು ನಗರಸಭೆ, ಆರ್ಥಿಕವಾಗಿ ಒಂದು ಮೂಲಭೂತ ಸೌಕರ್ಯಗಳು ಕೊಡಬೇಕು ಅಂತ ಹೇಳಿದ್ರೆ ಅಭಿವೃದ್ಧಿ ಕೆಲಸಗಳು. ಪೂಜಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಗಜೇಂದ್ರ, ಉಪಾಧ್ಯಕ್ಷ ಜೆ ನಾಗರಾಜ್, ನಗರಸಭಾ ಸದಸ್ಯರು, ಸಿಬ್ಬಂದಿ ವರ್ಗದವರು, ಪೌರ ಕಾರ್ಮಿಕರು ಹಾಗೂ ಮತ್ತಿತರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯ ರಾಜಕಾರಣ, ಪ್ರಕೃತಿ ವಿಕೋಪ, ನಟ ದರ್ಶನ್ ಕೇಸ್ ಕುರಿತಂತೆ ಚಿಕ್ಕಬಳ್ಳಾಪುರದಲ್ಲಿ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಸಂಚಲನ ಮೂಡಿಸಲಿದೆ ಅಂಥೇಳಿ ಭವಿಷ್ಯ ನುಡಿದಿದ್ದಾರೆ. ದೇಶಕ್ಕೆ ಮತ್ತಷ್ಟು ಗಂಡಾಂತರ ಕಾದಿದೆ. ರಾಜ್ಯ ರಾಜಕಾರಣ ಕುರಿತು ಮಾರ್ಮಿಕ ಭವಿಷ್ಯವನ್ನ ನುಡಿದಿದ್ದಾರೆ. ಮುಖ್ಯಮಂತ್ರಿ ಪತ್ನಿ ರಂಗ ಪ್ರವೇಶ ಮಾಡಿದ್ದು ಮಹಾಭಾರತದಲ್ಲಿ ರಾಜ ಗೆಲ್ತಾನೆ ಅಂದಿದ್ದಾರೆ. ಕಾಲಜ್ಞಾನಿಗಳು ಹೇಳಿದ ಯಾವ ಭವಿಷ್ಯವೂ ಸುಳ್ಳಾಗಿಲ್ಲ. 3 ತಿಂಗಳ ಹಿಂದೆ ಇದೇ ಜಾಗದಲ್ಲಿ ಕುಳಿತು ಹೇಳಿದ ಮಾತು ನಿಜವಾಗಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಇದೆ, ಆದರೆ ಅವರ ಧರ್ಮಪತ್ನಿ ಕಷ್ಟಕ್ಕೆ ಸಿಕ್ಕಾಕಿಕೊಂಡಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಕಷ್ಟಕ್ಕೆ ಸಿಕ್ಕಿಹಾಕಿಕೊಳ್ತಾರೆ ಅಂತ ಹೇಳಿದ್ದು ನಿಜವಾಗಿದೆ. ಚಿತ್ರನಟ ದರ್ಶನ್, ಶಾಸಕ ನಾಗೇಂದ್ರ, ಮುನಿರತ್ನ ನಾಯ್ಡು ಜೈಲಿಗೆ ಸೇರಿದ್ದಾರೆ. ಕೋಡಿಮಠದ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ. 3 ತಿಂಗಳಿಂದ ನಾನು ಹೇಳಿದೆ, ಅಲ್ಲಿ ಗದಗಿನಿಂದ ನಮ್ಮ ಬಾಗಲಕೋಟೆ ಹೇಳಿದೆ. ನಾನು ಅಭಿಮನ್ಯುವಿನ ಬಿಲ್ಲಿನ ದಾರದವನ್ನು ಕರ್ಣನ ಕೈಯಲ್ಲಿ ಮೋಸದಲ್ಲಿ ಕಟ್ ಮಾಡ್ತಾರೆ. ಅವನ ಹೆಂಡತಿ ರಣರಂಗ ಪ್ರವೇಶ ಮಾಡ್ತಾಳೆ. ಮಹಾಭಾರತದಲ್ಲಿ ಕರ್ಣ ಇದ್ದ, ಕೃಷ್ಣ ಇದ್ದ, ಭೀಮ ಗೆದ್ದ, ಇಲ್ಲಿ ಕೃಷ್ಣ ಇಲ್ಲ, ದುರ್ಯೋಧನ ಗೆಲ್ತಾನೆ ಎಂದು ನಡೀತಲ್ಲ ಬಿಲ್ ಕಟ್ ಮಾಡಿದರು. ಪಾಪ ನಮ್ಮ ಹತ್ರ ಅವ್ರು ಹೇಳ್ತಾಯಿದ್ರು, ಅವರು ಸಿಕ್ಕಿದಾಗ ಏನ್ರಿ ನಿಮ್ಮ ಹೆಂಡತಿ ನೋಡಿದ್ರು ಎಲ್ಲ ಕರ್ಕೊಂಡು ಹೋಗ್ತಾರೆ ಅಂದರೆ ಇಲ್ಲ ಬುದ್ಧಿ, ಯಾಕೆ ಹೊರಗೆ ಬರಲ್ಲ ಒಂಥರ ಸೇನು ದೇವಸ್ಥಾನ ನಮ್ಮ ಜೊತೆಗೂ ನಮ್ಮ ಇದಕ್ಕೂ ಬರಲಿಲ್ಲ ಅಂತ ಹೇಳ್ತಿದ್ರು ಒಂದು ಸಲ ನಮ್ಮ ಹತ್ರ. ಇನ್ನೊಂದು ಮದುವೆ ಮಾಡೋಕೆ ನಿಮಗೇನು ತಮಾಷೆ ಮಾಡ್ತಿದ್ದೆ ನಾನು ನೋಡಿ, ಮೊನ್ನೆ ಹೇಳಿದ್ರು ಇಡೀ ದೇಶವನ್ನು ಕಾಣಿಸ್ಬಿಟ್ರು ನನ್ನ ಹೆಂಡತಿಯ ಕಾಣಿಸ್ಬಿಟ್ಟು ನನ್ನ ಹೆಂಡತಿ ರಣರಂಗ ಪ್ರವೇಶ ಮಾಡ್ತಾಳೆ ಹಿಂದೆ, ಆ ಎಮ್ಮ ಬಂದು ಯುದ್ಧದಲ್ಲಿ ಬರ್ಕೊಡ್ತು ವಾಪಸ್ಸು, ನನಗೆ ಬೇಡ ಅಂತ. ಇಷ್ಟಿತು ಇವತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.